ಈ ಬಿಗ್ ಬಾಸ್ನೇ ನಿಲ್ಲಿಸ್ಬೇಕು. ಎಲ್ಲರೂ ಉಗಿತಾ ಇದ್ದಾರೆ, ದಯವಿಟ್ಟು ಈ ಪ್ರೋಗ್ರಾಮ್ನ ನಿಲ್ಲಿಸ್ಬೇಕು. ವಿನ್ನರ್ ಅಲ್ಲ, ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಯ್ತಾ ಇರೋದು. ಅಂತ ಬಿಗ್ ಬಾಸ್ ಅಂತ ಲೋಫರ್ ಚಾನೆಲ್ ಅಲ್ಲಿ ಅಂದ್ರೆ ಸೀಸನ್ 10 ಸೋ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೋದು ಸರ್? ವಿನ್ನರ್ ಅಲ್ಲ, ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಯ್ತಾ ಇರೋದು. ಈ ಬಿಗ್ ಬಾಸ್ನೇ ನಿಲ್ಲಿಸ್ಬೇಕು ಆಯ್ತಾ. ಎಲ್ಲ ಕೆಟ್ಟದಾಗಿ ನೆನ್ನೆ ಎಲ್ಲ ನಾವು ನೋಡಿದ್ವಿ, ಗ್ರೂಪ್ಸ್ ಎಲ್ಲ ಹಾಕಿದ್ದಾರೆ. ಈಗಿನ ಕಾಲದವ್ರು ಎಲ್ಲ ಹಾಳಾಗ್ತಾ ಇದ್ದಾರೆ. ಆ ತಂದೆ ತಾಯಿಗಳು ಎಂತ ಎತ್ತು ಮಕ್ಕಳು ಇವರು, ಎಲ್ಲರೂ ಉಗಿತಾ ಇದ್ದಾರೆ. ದಯವಿಟ್ಟು ಈ ಪ್ರೋಗ್ರಾಮ್ನ ನಿಲ್ಲಿಸ್ಬೇಕು. ಯಾಕೆ ಉಗಿತಾ ಇದ್ದಾರೆ? ಎಲ್ಲ ಅಷ್ಟು ಕೆಟ್ಟದಾಗಿದೆ ರೀ, ಏನು ರೀ ಅದರಿಂದ ಏನು ರೀ ಸಂದೇಶಕ್ಕೆ ಏನು ರೀ ಒಳ್ಳೇದು? ಜನತೆಗೆ ಏನಾದ್ರು ಒಳ್ಳೇದಾ? ನಮ್ಮ ರೈತರಿಗೆ ಒಳ್ಳೇದಾಗ್ತಾ ಇದೆಯಾ? ಅಥವಾ ಓದುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ತಾ ಇದೆಯಾ? ಎಲ್ಲ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಇದನ್ನ ದಯವಿಟ್ಟು ನಿಲ್ಲಿಸ್ಬೇಕು. ಅಂದ್ರೆ ಇವಾಗ ಏನಪ್ಪ ಅಂದ್ರೆ ತುಂಬಾ ಜನ ಲೈಕ್ ಮಾಡ್ತಿದ್ದಾರೆ, ತುಂಬಾ ಜನ ನೋಡ್ತಾರೆ. ಲೈಕ್ ಮಾಡೋರು ಮಾಡ್ತಾರೆ, ಯುವಕರು ಯುವತಿರು. ಈಗ ಮೊನ್ನೆ MG ರೋಡ್ ಅಲ್ಲಿ ಎಲ್ಲ ಕುಣ್ಕೊಂಡು ಇಷ್ಟ ಬಂದಂಗೆ ಆಡಿದಾರೆಲ್ಲ. ಅದು ನಮ್ಮ ಸಂಸ್ಕೃತಿನಾ, ಭಾರತೀಯ ಸಂಸ್ಕೃತಿನಾ? ಹಾ, ಎಷ್ಟು ಜನ ಹೆಣ್ಮಕ್ಳು ಇವತ್ತು ಬಟ್ಟಾಕ್ತಾರೆ ಹೇಳಿ. ಹಾ, ಅದರಿಂದ ದಯವಿಟ್ಟು ಇಂಥ ಬಿಗ್ ಬಾಸ್ ಅಂತ ಲೋಫರ್ ಚಾನೆಲ್ ಅಲ್ಲಿ ಏನೋ ಆಗ್ತಾ ಇದ್ದಾರೆ, ದಯವಿಟ್ಟು ನಿಲ್ಸ್ಬೇಕು. ಅಷ್ಟೇ ಹೇಳ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್.